ಉಡುಪಿಯ ಕಲ್ಮಾಡಿಯಲ್ಲಿದೆ ಬೃಹತ್ ಬೋಟ್ ಚರ್ಚ್ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಕೊರೋನಾ ನಡುವೆ ಕ್ರಿಸ್ಮಸ್ ಹಬ್ಬದ ಸಿದ್ಧತೆ ಉಡುಪಿಯಲ್ಲಿ ಸಂಭ್ರಮದಿಂದ ನಡೀತಾ ಇದೆ ಜಿಲ್ಲೆಯಲ್ಲಿ 16 ಚರ್ಚ್ಗಳಲ್ಲಿ ಯೇಸು ದೇವರ ಹುಟ್ಟಿದ ದಿನದ ಕಾರ್ಯಕ್ರಮ ಇರುತ್ತೆ ಈ ನಡುವೆ ಉಡುಪಿಯ ಕಲ್ಮಾಡಿ ಬೃಹತ್ ಬೋಟ್ ಚರ್ಚ್ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದು ಆಗಿದೆ ಅರೆ ಇದೇನಿದು ಕೃಷಿ ಭೂಮಿ ಮಧ್ಯದಲ್ಲಿ ಹಡಗೊಂದು ನಿಂತಿದ್ಯಾ ಅಂತ ಅಂದ್ಕೊಂಡ್ರಾ ಹಾಗೆ ಅಂದ್ಕೊಂಡ್ರೆ ನಿಮ್ಮ ಊಹೆ ತಪ್ಪಾಗುತ್ತೆ ಇದು ಉಡುಪಿಯ ಮಲ್ಪೆ ಸಮೀಪದ ಕಲ್ಮಾಡಿಯಲ್ಲಿರುವಂತ ಹೊಸ ವಿನ್ಯಾಸದ ಚರ್ಚ್ ಹಡಗಿನ ಮಾದರಿಯಲ್ಲಿ ಈ ಚರ್ಚ್ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ವೇಲಾಂಕಣಿ ಮಾತೆ ಆರೋಗ್ಯ ಮಾತೆ ಅಂತ ಕರೆಸಿಕೊಳ್ಳುವುದರ ಜೊತೆಗೆ ಸಮುದ್ರ ತಾರೆ ಅಂತ ಕರೆಸಿಕೊಂಡಿದೆ ಈ ಚರ್ಚ್ ಮಲ್ಪೆ ಸಮುದ್ರ ಪ್ರದೇಶದ ಹತ್ತಿರದಲ್ಲೇ ಇರೋದ್ರಿಂದ ಹಡಗು ಮಾದರಿಯಲ್ಲಿ ಚರ್ಚ್ ನಿರ್ಮಾಣ ಮಾಡಲಾಗಿದೆ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚರ್ಚ್ ಅನ್ನು ನಿರ್ಮಾಣ ಮಾಡಲಾಗಿದೆ ವೇಲಾಂಕಣಿ ಮಾತೆಗೆ ಸಮರ್ಪಿಸಲ್ಪಟ್ಟ ಚರ್ಚ್ ಆಗಿದೆ ಸ್ಟೆಲ್ಲಾ ಮಾರಿಸ್ ಅಂದರೆ ಸಮುದ್ರ ತಾರೆ ಎಂಬುದು ಅರ್ಥ ಕಡಲ ತಾರೆ ತುಳುವಿನಲ್ಲಿ ಕಡಲ್ದ ಅಪ್ಪೆ ಅಂತ ನಾವು ಹೇಳ್ತೇವೆ ಪ್ರತ್ಯೇಕವಾಗಿ ಈ ವೇಲಾಂಕಣಿ ಮಾತೆಯನ್ನು ನಾವು ನಮಿಸ್ತೇವೆ ಈ ಚರ್ಚ್ ಕಟ್ಟೀಗ ಸುಮಾರು 45 ವರ್ಷಗಳಾಯಿತು ದಿವಂಗತ ಡೆನಿಸ್ ಕಸ್ಟೆಲ್ನವರು ಮೊದಲಿನ ಸಣ್ಣದ ಚರ್ಚನ್ನು ಕಟ್ಟಿದರು ಅದು ಚಾಪೆಲ್ನಂತೆ ಇತ್ತು ಅದರಲ್ಲಿ ಕೇವಲ 200 ಮಂದಿಗೆ ಆಗುವಷ್ಟು ಅದು ದೊಡ್ಡದಾಗಿತ್ತು ತದನಂತರ ಇಲ್ಲಿ ಬೆಳವಣಿಗೆ ಆಯಿತು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಪ್ರತ್ಯೇಕವಾಗಿ ಧಾರ್ಮಿಕ ಬೆಳವಣಿಗೆಯನ್ನು ಕಂಡು ಅವರು ಈ ವೇಲಾಂಕಣಿ ಮಾತೆಯನ್ನು ನಮ್ಮ ಪ್ರಸಿದ್ಧ ಭಾರತದಲ್ಲಿಯೇ ಪ್ರಸಿದ್ಧ ಯಾತ್ರಾ ಕೇಂದ್ರವಾದಂತಹ ಪುಣ್ಯಕ್ಷೇತ್ರವಾದಂತಹ ವೇಲಾಂಕಣಿಯಿಂದ ಚೆನ್ನೈನ ವೇಲಾಂಕಣಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ತದನಂತರ ಈ ಜಾಗದಲ್ಲಿ ಪವಾಡಗಳು ಉಂಟಾದವು ಅನೇಕ ಕಾರ್ಣಿಕಗಳು ಉಂಟಾದವು ಅಂದಿನಿಂದ ಯಾವಾಗ ಈ ವೇಲಾಂಕಣಿ ಮಾತೆಯ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದರೋ ಅಲ್ಲಿನಿಂದ ವೇಲಾಂಕಣಿಯ ಪುಣ್ಯಕ್ಷೇತ್ರವಾಗಿ ಇದು ಪರಿಣಮಿಸಿ ತದನಂತರ ಇಲ್ಲಿಗೆ ಯಾತ್ರಾರ್ಥಿಗಳು ಬರಲಿಕ್ಕೆ ಆರಂಭವಾದವು ಅವರ ನಂತರ ಬಂದಂಥ ಗುರುಗಳು ಇದನ್ನು ಅಭಿವೃದ್ಧಿ ಮಾಡಿದರು ನಂತರ ಯೇಸು ಸಭೆಯ ಯಾಜಕರು ಕೂಡ ಬಂದರು ಇದನ್ನು ಅಭಿವೃದ್ಧಿಗೊಳಿಸಿದರು ನಂತರ 8 ವರ್ಷದ ಹಿಂದೆ ಈ ಪುಣ್ಯಕ್ಷೇತ್ರದ ಜವಾಬ್ದಾರಿಯನ್ನು ನಮ್ಮ ಧರ್ಮಪಾಂತ್ಯದ ಧರ್ಮಾಧ್ಯಕ್ಷರು ನನಗೆ ಕೊಟ್ಟ ತಕ್ಷಣ ಇಲ್ಲಿನ ಪರಿಸ್ಥಿತಿಯನ್ನು ಮನಗಂಡು ನಾನು ಈ ನೂತನ ಚರ್ಚನ್ನು ಕಟ್ಟಿದೆ ಇದು ಸಮುದ್ರ ತಾರೆ ಅಂದರೆ ಕಡಲಿನಲ್ಲಿ ಹೋಗುವಂಥ ನಾವಿಕರಿಗೆ ದಿಕ್ಕನ್ನು ತೋರಿಸುವಂಥ ನಕ್ಷತ್ರವಾಗಿ ಬೆಳಕನ್ನು ತೋರಿಸುವಂಥ ಒಂದು ಸಮುದ್ರ ತಾರೆಯಾಗಿ ಮರಿಯಮಾತೆಯನ್ನು ನಾವು ನಮಿಸುತ್ತೇವೆ ಯಾಕೆಂತ ಹೇಳಿದ್ರೆ ಅಲ್ಲಿ ವೇಲಾಂಕಣಿಯಲ್ಲೂ ಈ ಪವಾಡ ನಡೆದಿತ್ತು ಅಲ್ಲಿ ನಾವಿಕರಿಗೆ ಹಡಗು ಮುಳುಗುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಪವಾಡ ಕಾಣಿಸಿ ವೇಲಾಂಕಣಿ ಮಾತೆಯ ಪ್ರತ್ಯಕ್ಷ ರೂಪದಲ್ಲಿ ಅವರಿಗೆ ಕಾಣಿಸಿ ಆ ಪ್ರಕ್ಷುಬ್ಧವಾದಂತಹ ಆ ತುಫಾನ್ ಏನು ನಾವು ಹೇಳ್ತೇವೆ ಚಂಡಮಾರುತ ನಿಂತು ಹಡಗನ್ನು ಅವರು ಮುಂದುವರಿಸುವಂತಾಯಿತು ಆದ್ದರಿಂದ ಅಲ್ಲಿಯ ಆ ಸನ್ನಿವೇಶವನ್ನು ಅಳವಡಿಸಿಕೊಂಡು ನಾವು ಇಲ್ಲಿ ಮಲ್ಪೆಯ ಬೀಚಿಗೆ ಹತ್ತಿರವಾಗಿ ನಮ್ಮ ಅರಬ್ಬಿ ಸಮುದ್ರ ಹತ್ತಿರವಾಗಿ ಇಲ್ಲಿ ನಾವು ಹಡಗಿನ ಮಾದರಿಯಲ್ಲಿ ದೊಡ್ಡದಾದ ಚರ್ಚನ್ನು ಕಟ್ಟಿದ್ದೇವೆ ಈ ಹಡಗಿನ ಮಾದರಿಯ ಚರ್ಚು ಇಡೀ ಏಷ್ಯಾದಲ್ಲಿ 3ನೇದಾಗಿದೆ ಕರ್ನಾಟಕದಲ್ಲಿ ಪ್ರಥಮವಾಗಿದೆ ಭಾರತದಲ್ಲಿ ಇದು ಅತಿ ದೊಡ್ಡದಂಥ ಹಡಗಿನ ಮಾದರಿಯ ಚರ್ಚ್ ಆಗಿದೆ ಇಲ್ಲಿ ತುಂಬ ಯಾತ್ರಾರ್ಥಿಗಳು ಬರುತ್ತಾರೆ ಭಕ್ತಾದಿಗಳು ಬರುತ್ತಾರೆ ವಿಶೇಷವಾಗಿ ಪವಾಡಗಳು ನಡೆಯುತ್ತವೆ ಕಾರ್ಣಿಕಗಳು ನಡೆಯುತ್ತವೆ ಆದ್ದರಿಂದ ಇಲ್ಲಿಗೆ ಜನರು ತುಂಬ ವಿದೇಶಗಳಿಂದ ಜನರು ಬರ್ತಾ ಇದ್ದಾರೆ ವೇಲಾಂಕಣಿ ಮಾತೆಯ ಬಿನ್ನಹದ ಮೂಲಕ ದೇವರ ಆಶೀರ್ವಾದವನ್ನು ಕೋರಿ ಅವರ ಕೋರಿಕೆಗಳನ್ನು ಸಲ್ಲಿಸುತ್ತಾರೆ ಪ್ರತ್ಯೇಕವಾಗಿ ಈ ಹಡಗಿನ ಮಾದರಿಯಲ್ಲಿ ಯಾಕೆಂತ ಹೇಳಿದರೆ ನಾವೆಲ್ಲರೂ ಪ್ರಯಾಣಿಕರು ನಮ್ಮ ಹಳೆಯ ಒಡಂಬಡಿಕೆಯಲ್ಲಿ ಬೈಬಲ್ನಲ್ಲಿ ಇದರ ಬಗ್ಗೆ ಉಲ್ಲೇಖ ಕೂಡ ಉಂಟು ನಾವೆಲ್ಲರೂ ಯಾತ್ರಿಕರು ಆದ್ದರಿಂದ ನಾವೆಲ್ಲರೂ ಪ್ರಯಾಣಿಸುವವರು ಹಡಗಿನಲ್ಲಿ ಪ್ರಯಾಣಿಸುವವರು ಆದುದರಿಂದ ಪರಲೋಕಕ್ಕೆ ಪ್ರಯಾಣಿಸುವವರು ಈ ನಮಗೆ ಮರಿಯ ಮಾತೆ ದಾರಿ ತೋರಿಸ್ತಾರೆ ಸಮುದ್ರ ತಾರೆಯಾಗಿ ಸ್ಟೆಲ್ಲಾ ಮಾರಿಸ್ ಆಗಿ ದಾರಿ ತೋರಿಸ್ತಾರೆ ಎಂಬುದರ ಆ ಸನ್ನಿವೇಶವನ್ನು ಅಳವಡಿಸಿ ನಾವು ಈ ಚರ್ಚನ್ನು ಕಟ್ಟಿದ್ದೇವೆ ಪ್ರತ್ಯೇಕವಾಗಿ ಈ ಚರ್ಚಿಗೆ ಸರ್ವಧರ್ಮ ಜನರು ಕೂಡ ಬರ್ತಾ ಇದ್ದಾರೆ ಅವರ ಕೋರಿಕೆಗಳನ್ನು ಸಲ್ಲಿಸುತ್ತಾರೆ. ವಿಶೇಷವಾಗಿ ಯಾವುದೇ ರೀತಿಯ ಸಮಸ್ಯೆಗೆ ತುತ್ತಾದವರು, ಬಂಧನಕ್ಕೆ ತುತ್ತಾದವರು, ಮಾನಸಿಕ ರೋಗಕ್ಕೆ ತುತ್ತಾದವರು, ನಿರಾಶೆಯಲ್ಲಿದ್ದವರು, ಭರವಸೆಯನ್ನು ಕಳೆದುಕೊಂಡವರು ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿ ಸಾಂತ್ವನವನ್ನು ಪಡೆಯುತ್ತಾರೆ, ಭರವಸೆಯನ್ನು ಪಡೆಯುತ್ತಾರೆ. ವಿಶೇಷವಾಗಿ ವೈದ್ಯರಿಂದ ಗುಣವಾರದಂಥ ಗುಣಪಡಿಸಲು ಆಗದಂತಹ ರೋಗಗಳಿಗೋಸ್ಕರ ಪ್ರಾರ್ಥಿಸಿ ಒಳ್ಳೆಯದಾದ ಸಾಕ್ಷಿಗಳು ನಮಗೆ ತುಂಬ ಉಂಟು. ಅಥವಾ ಯಾವುದೇ ರೀತಿಯ ದಾಂಪತ್ಯ ಜೀವನದಲ್ಲಿ ಸಂತಾನ ಭಾಗ್ಯವನ್ನು ಪಡೆಯಲಿಕ್ಕೆ ಆಗದಂತಹ ಸಂದರ್ಭದಲ್ಲಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದರಿಂದ ತುಂಬ ರೀತಿಯಲ್ಲಿ ಆ ದಾಂಪತ್ಯ ಜೀವನದಲ್ಲಿ ಸಂತಾನ ಭಾಗ್ಯವನ್ನು ಪಡೆದಂಥವರು ಉಂಟು. ಮತ್ತು ವಿವಿಧ ಕೋರಿಕೆಗಳಿಗೋಸ್ಕರ ಪ್ರತ್ಯೇಕವಾಗಿ ಮಾನಸಿಕ ರೋಗಗಳಿಗೋಸ್ಕರ ತುತ್ತಾದವರು ಇಲ್ಲಿ ಬರ್ತಾ ಇದ್ದಾರೆ. ಆಧ್ಯಾತ್ಮಿಕ ಸಮಾಲೋಚನೆಯಲ್ಲಿ ನಡೆಯುತ್ತಾ ಉಂಟು ಮತ್ತು ವಿವಿಧ ರೀತಿಯಲ್ಲಿ ಕೋರಿಕೆಗಳನ್ನು ಸಲ್ಲಿಸಿ ಪ್ರಾರ್ಥಿಸಿ ಮೊಂಬತ್ತಿಯನ್ನು ಹತ್ತಿಸಿ ಅವರ ಸಿಕ್ಕಿದಂಥ ಉಪಕಾರಿಗಳಿಗೋಸ್ಕರ ದೇವರಿಗೆ ನಮಿಸಿ ಹೋಗ್ತಾ ಇದ್ದಾರೆ. ನಮ್ಮ ಈ ಪುಣ್ಯಕ್ಷೇತ್ರದ ಹಬ್ಬವು ಆಗಸ್ಟ್ 15ರಂದು ನಡೆಯುವಂಥದ್ದು. ಯಾಕಂತ ಹೇಳಿದರೆ ಆಗಸ್ಟ್ 15ರಂದು ಈ ಮರಿಯಮಾತೆಯ ಪವಾಡ ಮೂರ್ತಿಯನ್ನು, ಪವಾಡ ಪ್ರತಿಮೆಯನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದು. ಅದಕ್ಕೆ ಪೂರ್ವ ತಯಾರಿಯಾಗಿ 9 ದಿನಗಳ ನವೇನ ಪ್ರಾರ್ಥನೆ ಇಲ್ಲಿ ನಡೆಯುತ್ತಾ ಉಂಟು. ಆಗಸ್ಟ್ 6ರಂದು ನಮ್ಮ ಮಾನಸ್ತಂಭದಲ್ಲಿ ಮರಿಯಮಾತೆಯ ಭಾವಚಿತ್ರವುಳ್ಳಂತಹ ಆ ಬಾವುಟವನ್ನು ಆರಿಸಿ ಇದಕ್ಕೆ ಚಾಲನೆಯನ್ನು ನಾವು ಕೊಡ್ತಾ ಇದ್ದೇವೆ. ತುಂಬ ಜನರು, ಸಾವಿರಾರು ಮಂದಿ ಜನರು ಬರ್ತಾ ಇದ್ದಾರೆ. ದಿನಾಲೂ ಇಲ್ಲಿ ಯಾತ್ರಾರ್ಥಿಗಳು ಬರ್ತಾ ಇದ್ದಾರೆ. ಇದೊಂದು ಪ್ರವಾಸಿ ತಾಣವಾಗಿ ಈಗ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಮಲ್ಪೆ ಬೀಚಿಗೆ ಹೋಗುವಂಥ ಜನರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಈಗ ಜನರು ಬರಲಿಕ್ಕೆ ಆರಂಭಗೊಂಡಿದ್ದಾರೆ. ಆದ್ದರಿಂದ ಈ ಪುಣ್ಯಕ್ಷೇತ್ರಕ್ಕೆ ಬರುವಂಥ ಎಲ್ಲ ಯಾತ್ರಾರ್ಥಿಗಳಿಗೆ ಮರಿಯ ಮಾತೆಯ ಭಿನ್ನಹದ ಮೂಲಕ ಒಳ್ಳೆಯದಾಗಲಿ, ಅವರಿಗೆ ಉತ್ತರೋತ್ತರ ಶ್ರೇಯಸ್ಸು ಸಿಗಲಿ. ಪ್ರತ್ಯೇಕವಾಗಿ ಆರೋಗ್ಯ ಮಾತೆ ಅಂತ ನಾವು ಅವರ ಲೇಡಿ ಆಫ್ ಗುಡ್ ಹೆಲ್ತ್, ಈ ಆರೋಗ್ಯ ಮಾತೆಯ ಮೂಲಕ ಎಲ್ಲರಿಗೆ ಆರೋಗ್ಯವನ್ನು ಸಿಗಲಿ ಎಂದು ಆಶಿಸಿ ಈ ಸಂದರ್ಭದಲ್ಲಿ ಒಳ್ಳೆಯದನ್ನು ನಾನು ಕೋರುತ್ತೇನೆ. ಬರುವಂಥ ಭಕ್ತಾದಿಗಳಿಗೆ ಶ್ರೇಯಸ್ಸು ಮತ್ತು ಆರೋಗ್ಯವು ಈ ನಮ್ಮ ಆರೋಗ್ಯ ಮಾತೆಯು ಅವರ ಪುತ್ರ ಯೇಸುವಿನ ಮೂಲಕ ಲಭಿಸುವಂತಾಗಲಿ ಎಂದು ಆಶಿಸಿ ನಿಮಗೆಲ್ಲರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತೇನೆ. ಈ ಆರೋಗ್ಯ ಮಾತೆಯ ಚರ್ಚೆಗೆ ಕೇವಲ ಕ್ರೈಸ್ತ ಸಮುದಾಯದವರು ಮಾತ್ರ ಅಲ್ಲ, ಇತರೆ ಸಮುದಾಯದವರು ಕೂಡ ಬರ್ತಾರೆ. ತಮ್ಮ ಸಂಕಷ್ಟಗಳನ್ನು ದೂರ ಮಾಡಿಂದು ಆರೋಗ್ಯ ಮಾತೆಗೆ ಪ್ರಾರ್ಥನೆ ಸಲ್ಲಿಸ್ತಾರೆ. ಈ ಭಾಗದಲ್ಲಿ ಮೀನುಗಾರ ಕುಟುಂಬಗಳೇ ಹೆಚ್ಚಾಗಿ ಇದ್ದು ಅವರು ಸಹ ಇಲ್ಲಿಗೆ ಬರ್ತಾರೆ. ಸರ್ವ ಧರ್ಮದವರಿಗೂ ಇಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇದೆ. ಈ ನೂತನ ಹಡಗು ಮಾದರಿಯ ಚರ್ಚ್ನಲ್ಲಿ ಏಕಕಾಲದಲ್ಲಿ 1000 ಜನರಿಗೆ ಪ್ರಾರ್ಥನೆ ಮಾಡುವಷ್ಟು ಸ್ಥಳಾವಕಾಶವಿದೆ. ಹಡಗು ಮಾದರಿಯ ಚರ್ಚ್ ಕನ್ಯಾಕುಮಾರಿ, ಎರ್ನಾಕುಲಂನಲ್ಲಿ ಇದ್ದು ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಉಡುಪಿಯಲ್ಲಿ ನಿರ್ಮಾಣವಾಗಿದೆ. ಚರ್ಚ್ ಪಕ್ಕದಲ್ಲೇ ಕಾಪು ದೀಪಸ್ತಂಭ ಮಾದರಿ ನಿರ್ಮಾಣ ಮಾಡಲಾಗಿದೆ. ಟವರ್ ಹತ್ತಿ ನೋಡಿದರೆ ಪೂರ್ತಿ ಚರ್ಚ್, ಸುತ್ತಲ ಸುಂದರ ಪರಿಸರ ಕಣ್ತುಂಬಿಕೊಳ್ಳಬಹುದು. ಉಡುಪಿಗೆ ಬರುವಂತಹ ಪ್ರವಾಸಿಗರು, ಮಲ್ಪೆ ಬಂದರು, ಬೀಚ್ಗೆ ಬರುವವರು ಕಲ್ಮಾಡಿ ಬೋಟ್ ಚರ್ಚ್ಗೆ ಭೇಟಿಯನ್ನು ಕೊಡ್ತಾರೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.